ಬೈಕ್ನಲ್ಲಿ ವೀಲಿಂಗ್ ಸ್ಟಂಟ್ ಮಾಡಿದ ಹಿನ್ನೆಲೆಯಲ್ಲಿ ಮಂಗಳೂರು ಸಂಚಾರ ದಕ್ಷಿಣ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 7 ಮಂದಿಯನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಕಿಶನ್ ಶೆಟ್ಟಿ ಇಲಿಯಾಸ್ ಸಫಾನ್ ಮೊಹಮ್ಮದ್ ಅನೀಸ್ ತೌಫೀಕ್ ಮತ್ತು ಮೊಹಮ್ಮದ್ ಎಂದು ಗುರುತಿಸಲಾಗಿದೆ ಇಲಿಯಾಸ್ ಎಂಬತ ಮಾರ್ಚ್ 1 ರಿಂದ 6 ರವರೆಗೆ ನೋಂದಣಿ ಸಂಖ್ಯೆಯ ಬೈಕ್ನಲ್ಲಿ ಇಬ್ಬರನ್ನು ಕುಳ್ಳಿರಿಸಿಕೊಂಡು ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಿಂದ ಉಳ್ಳಾಲ ಬೈಲುವರೆಗೆ ನಾಗೂರಿನಿಂದ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಯವರೆಗೆ ವೀಲಿಂಗ್ ಸ್ಟಂಟ್ ಮಾಡುತ್ತಾ ಅಡ್ಡಾದಿಡ್ಡಿಯಾಗಿ ಇತರ ವಾಹನಗಳನ್ನು ಪಾದಚಾರಿಗಳಿಗೆ ಅಪಾಯ ಉಂಟಾಗುವ ರೀತಿಯಲ್ಲಿ ಸವಾರಿ ಮಾಡುತ್ತಿದ್ದ ಈ ಕುರಿತಾದ ವಿಡಿಯೋವನ್ನು ಮಾರ್ಚ್ 10 ರಂದು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದು ಇದು ವೈರಲ್ ಆಗಿ ಸಾರ್ವಜನಿಕರಿಂದ ಟೀಕೆಗೆ ವ್ಯಕ್ತವಾಗಿತ್ತು ಪೊಲೀಸರು ಇಲಿಯಾಸ್ನನ್ನು ಬೈಕ್ ಮಾಲಕ ಮತ್ತು ವೀಲಿಂಗ್ ಸ್ಟಂಟ್ ಅನ್ನು ವಿಡಿಯೋ ಮಾಡಿದ್ದ ಸರ್ಫಾನ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇತರ 3 ಪ್ರಕರಣ ಅಡ್ಯಾರ ಸಮೀಪ ಮಾರ್ಚ್ 10 ರಂದು ಬೈಕ್ನಲ್ಲಿ ವೀಲಿಂಗ್ ಮಾಡುತ್ತಿದ್ದ ವಿಡಿಯೋ ವೈರಲ್ ಆಗಿ ಸಾರ್ವಜನಿಕರಿಂದ ಟೀಕೆ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಕಿಶನ್ ಶೆಟ್ಟಿ ಎಂಬಾತನ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಉಳ್ಳಾಲ ನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ಅಪಾಯಕಾರಿಯಾಗಿ ತೌಸೀಫ್ ಮೊಹಮ್ಮದ್ ವಿರುದ್ಧ ಹಾಗೂ ವಾಮಂಜೂರು ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಮೊಹಮ್ಮದ್ ಅನೀಸ್ ವಿರುದ್ಧ ಕೂಡ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಮಾಯಕರಾಗಿರ್ತಾರೆ ಹೆಣ್ಮಕ್ಳು ಓಡಿಸ್ತಾ ಇರ್ತಾರೆ ವಯಸ್ಸಾಗಿರುವಂಥ ಓಡಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳವರೆಗೂ ನಮ್ಮಲ್ಲಿ ಒಬ್ಬರು ಇದ್ದರು ನಮ್ಮ ಟ್ರಾಫಿಕ್ ವಾರ್ಡನ್ ನಾಯ್ಕ ಕೂಡ ಕೆಲಸ ಮಾಡಿದ್ರು 99 ವಯಸ್ಸಲ್ಲಿ ಅವರು ಕಾರ್ ಡ್ರೈವ್ ಮಾಡ್ತಾ ಇದ್ದರು ಮತ್ತು ನಿನ್ನೆ ನನಗೆ ಒಬ್ಬರು ಇಟ್ಟಿಗೆ ಒಂದು ಕಪಲ್ ಸಿಕ್ಕಿದ್ರು ಅವ್ರು ಸುಮಾರು 83-84 ವಯಸ್ಸಲ್ಲಿ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ವಿಡಿಯೋಗಳು ಏನು ನಿಮಗೆ ಕೆಲವು ಸಿಕ್ಕಿದ್ದಾವೆ ಆ ವಿಡಿಯೋಗಳಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಅಬ್ಸರ್ವ್ ಮಾಡೋದಾದರೆ ಅದರಲ್ಲಿ ಬಸ್ಸಿಗೆ ಎದುರಿಗೆ ಹೋಗ್ಬಿಟ್ಟು ಮತ್ತೆ ಸಡನ್ನಾಗಿ ಟರ್ನ್ ಮಾಡ್ಕೊಂಡು ಹೋಗುವಂಥದ್ದು ಆ ಥರದ್ದೆಲ್ಲ ತುಂಬ ಡೇಂಜರಸ್ ಸ್ಟಂಟ್ಸ್ ಮಾಡಿದ್ದಾರೆ ಸ್ಟಂಟ್ ಮಾಡ್ಕೊಂಡು ಇವ್ರು ಮಾಡೋರೇನಿದ್ದಾರೆ ಅವ್ರಿಗೆ ಏನಾಗುತ್ತೆ ಕೇಸ್ ದಾಖಲೆಗಳು ಆಗೋದಕ್ಕೆ ಆಗೋದಿರ್ಬೋದು ಅಥವಾ ಅವ್ರ ಕಡೆಯಿಂದ ಗಾಡಿ ಸೀಸ್ ಆಗೋದಿರ್ಬೋದು ಬಟ್ ಹೆಚ್ಚು ಕಮ್ಮಿಯಾಗಿ ಸತ್ತರೆ ಜವಾಬ್ದಾರಿ ಯಾರು ಜವಾಬ್ದಾರಿ ಪೋಷಕರು ಎಲ್ಲ ವಾಚ್ ಮಾಡ್ಕೊಂಡು ಮಕ್ಕಳು ಗಾಡಿಗಳನ್ನ ತೊಗೊಂಡೋಗಿ ಏನಕ್ಕೆ ಉಪಯೋಗಿಸ್ತಿದ್ದಾರೆ ಅನ್ನೋದನ್ನು ವಾಚ್ ಮಾಡ್ಬೇಕು ಅವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ಅವರು ಅವರು ಸ್ವಯಂಕೃತ ಅಪರಾಧ ಆಗಿರ್ತದೆ ಆದರೆ ಅಮಾಯಕರು ಯಾರು ರಸ್ತೆಯಲ್ಲಿ ಬರ್ತಾರಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಮತ್ತಿದ್ರ ಬಗ್ಗೆ ನಾವು ಅತ್ಯಂತ